ಆಗಿಲ್ಲ ಅಷ್ಟೊಂದು ಇದರಿಂದ ದುಡಿಮೆ ಅಥವಾ ಕೆಲಸದಲ್ಲಿ ತಲ್ಲೀನರಾಗಿಬಿಟ್ಟಿದ್ದಾರೆ. ಆದ್ರೆ ಸ್ಕೂಲ್ ಮಕ್ಕಳು ಸಹ ಅಷ್ಟೇ, ಅವರು ಊಟದ ಕಡೆ ಗಮನ ಇಲ್ಲ, ಆಟಗಳು ಅಥವಾ ಕಂಪ್ಯೂಟರ್ ಗೇಮ್ಸ್ ಇದನ್ನೇ ತುಂಬಾ ಇನ್ವಾಲ್ವ್ ಆಗೋಗಿದ್ದಾರೆ. ಇದೆಲ್ಲದರಿಂದ ಒಂದು ಸಮಸ್ಯೆ ಎಲ್ಲರಿಗೂ ಕಾಮನ್ ಆಗಿ ಕಾಡ್ತಾ ಇರೋದು ಅಂದ್ರೆ ಗ್ಯಾಸ್ಟ್ರೈಟಿಸ್. ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನು, ನನ್ಗೆ ಗ್ಯಾಸ್ಟ್ರಿಕ್ ಇದೆ ಅಂತ ಬರೋರು ಬಹಳಷ್ಟು ಮಂದಿ. ಗ್ಯಾಸ್ಟ್ರಿಕ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಲೈನ್ ಗ್ಲೂಕೋಸ್ ಲೈನಿಂಗ್ ಆಫ್ ದಿ ಸ್ಟಮಕ್ ಅಲ್ಲಿ ಇರಿಟೇಷನ್ ಅಥವಾ ಇನ್ಫ್ಲಮೇಷನ್ ಆಗುದು, ಅಂದ್ರೆ ಉರಿ ಉದುರಾಗಿ ಈ ಸ್ಟಮಕ್ ಏರಿಯಾದಲ್ಲಿ, ಇದನ್ನು ಗ್ಯಾಸ್ಟ್ರೈಟಿಸ್ ಅಂತ ಹೇಳೋದು. ಯಾರು ಗ್ಯಾಸ್ಟ್ರಿಕ್ ಆಗಿದೆ ಅಲ್ಲ, ಇದ್ರ ಲಕ್ಷಣಗಳು ಏನು ಅಂದ್ರೆ ಪೇನ್ ಅಬ್ಡೋಮನ್ ಆಗಿರುತ್ತೆ. ಎಪಿ ಗ್ಯಾಸ್ಟ್ರಿಕ್ ಪೇನ್ ಅಂತ ಹೇಳ್ತೀವಿ. ಎಪಿ ಗ್ಯಾಸ್ಟ್ರಿಕ್ ಅಲ್ಲಿ ಪೇನ್ ಇರುತ್ತೆ, ಹಾಗೆ ಬ್ಲೋಟಿಂಗ್ ಕೇಳ್ಬೋದು ಅಥವಾ ಒಟ್ಟು ಉಬ್ಬರಿಸುತ್ತೆ ಇರ್ಬೋದು. ಊಟ ಆಹಾರ ಸರಿಯಾಗಿ ಡೈಜೆಷನ್ ಆಗ್ತಿಲ್ಲ ಇರ್ಬೋದು, ಇಂಡೈಜೆಷನ್ ಇರ್ಬೋದು, ನಾಸಿ ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್, ಫುಡ್ ನೋಡಿದ್ರೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು ಅಥವಾ ವಾಮಿಟ್ ಆಗ್ಬೋದು. ಇದರ ಎಲ್ಲ ಸಿಂಪ್ಟಮ್ಸ್ ಬಿಕ್ಕಿಗೆ ತೇಗಿ ಬರೋದು, ಹಾಗೆ ಗ್ಯಾಸ್ ಪಾಸ್ ಆಗೋದು ಇರ್ಬೋದು, ಇದೆಲ್ಲ ಸಿಂಪ್ಟಮ್ಸ್ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್. ಈ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಕೇಳೋದಕ್ಕೆ ಒಂದು ಸಿಂಪಲ್ ಕಾಯಿಲೆ ತೊಂದರೆ ಅಂತ ಅನ್ಸಿದ್ರು ಬಹಳ ಜನಕ್ಕೆ ಕಾಡ್ತಾ ಇದೆ. ಇದರಿಂದ ಮಲಬದ್ಧತೆಗೂ ಕಾರಣ ಆಗಿರ್ಬೋದು, ಕಾನ್ಸ್ಟಿಪೇಷನ್ ಇಂಡೈಜೆಷನ್ ಆಗಿ ಮಲಬದ್ಧತೆಗೆ ಕಾರಣ ಆಗಿರುತ್ತೆ. ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ, ಹೋಮಿಯೋಪತಿನಲ್ಲಿ ಬಹಳಷ್ಟು ಒಳ್ಳೆ ಟ್ರೀಟ್ಮೆಂಟ್ ಇದೆ. ಅದು ಹೋಮಿಯೋಪತಿ ಜೊತೆ ಜೊತೆಗೆ ತಮ್ಮ ಜೀವನ ಶೈಲಿಯನ್ನ ಸರಿ ಮಾಡೋದು ಅತ್ಯಗತ್ಯ. ತಾವು ತಿನ್ನುವ ಆಹಾರ ಫಾಸ್ಟ್ ಫುಡ್ ಎಲ್ಲ ಕಡಿಮೆ ಮಾಡಿ, ಏರೇಟೆಡ್ ಜ್ಯೂಸಸ್ ಅಂತ ಹೇಳ್ತೀವಿ, ಕ್ಯಾನ್ ಜ್ಯೂಸಸ್, ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಾಗೆಯೇ ಸಹ ಬಹಳಷ್ಟು ಜನಗಳಲ್ಲಿ ಸ್ಮೋಕಿಂಗ್ ಇರ್ಬೋದು, ಇಲ್ಲ ಆಲ್ಕೋಹಾಲ್ ತುಂಬಾ ತಗೊಳ್ಳೋ ಜನಗಳಲ್ಲಿ ಸರ್ವೇ ಸಾಮಾನ್ಯ ಗ್ಯಾಸ್ಟ್ರೈಟಿಸ್. ಆಲ್ಕೋಹಾಲ್ ಅನ್ನೋದು ಒಂದು ಇರಿಟೇಟ್ ಸಾಮರ್ಥ್ಯ ಇದೆ ಸರ್, ಅದು ಇರಿಟೇಷನ್ ಮಾಡಿ ಮಾಡಿ ಆದಷ್ಟು ಬೇಗ ಕಡಿಮೆ ಮಾಡಬಹುದು, ಕಮ್ಮಿ ಅವಧಿಯಲ್ಲಿ ಗ್ಯಾಸ್ಟ್ರಿಕ್ ಅನ್ನ ಕಡಿಮೆ ಮಾಡಬಹುದು. ಈ ಗ್ಯಾಸ್ಟ್ರಿಕ್ ಅನ್ನೋದು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಜ್ ಹೋಗಿ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆದ್ರೆ ಕಷ್ಟ ಆಗುತ್ತೆ. ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಇರ್ಬೋದು, ಯೂರಿನಲ್ ಅಲ್ಸರ್ಸ್ ಇರ್ಬೋದು, ಇದೆಲ್ಲ ನೆಗ್ಲೆಕ್ಟ್ ಮಾಡಿದಾಗ, ಅತಿ ನೆಗ್ಲೆಕ್ಟ್ ಮಾಡಿ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಆಗಿ ಪದೇ ಪದೇ ಆದ್ರೆ ಅದು ಕ್ಯಾನ್ಸರ್ನು ತಿರ್ಬೋದು. ಆದ್ರಿಂದ ಎಲ್ಲರೂ ಇದ್ರ ಗಮನ ಕೊಡಿ, ಜೀವನ ಶೈಲಿಯಿಂದ ಚೇಂಜ್ ಮಾಡ್ಕೊಳ್ಳಿ, ತರಕಾರಿ ಕಾಯಿ ಪಲ್ಯಗಳನ್ನ ತಿನ್ನಿ, ಹಾಗೆ ತಾವು ತಿನ್ನುವ ಆಹಾರನ ಗಮನ ಕೊಟ್ಟು, ಅಂಡ್ ಟೈಮ್ಲಿ ಫುಡ್ ಇಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಕರೆಕ್ಟಾಗಿ ಫುಡ್ ತಗೊಂಡು ನಾವು ತಿನ್ನೋ ಆಹಾರದಲ್ಲಿ ಎಚ್ಚರಿಕೆ ವಹಿಸಿ ತಗೊಂಡ್ರೆ ಇದನ್ನ ಅವಾಯ್ಡ್ ಮಾಡ್ಬೋದು. ಹಾಗೆ ಗ್ಯಾಸ್ಟ್ರಿಕ್ ಆದವರು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಇದರಲ್ಲಿ ಹೋಮಿಯೋಪತಿ ಚಿಕಿತ್ಸೆ ಬಹಳಷ್ಟು ಇದೆ. ಹೋಮಿಯೋಪತಿ ವೈದ್ಯರೊಂದಿಗೆ ಸಂಪರ್ಕಿಸಿ, ಹೋಮಿಯೋಪತಿ